ಸಿಕ್ಕಿ ಸಿಕ್ಕಿದ್ದಂತೆ ಪರಾರಿಯಾಗುತ್ತಾ ಓಡುತ್ತಾ ತಲೆಮರೆಸಿಕೊಳ್ಳುತ್ತಾ ನ ಹೆಸರುಗಳನ್ನು ಬದಲಾಯಿಸಿಕೊಳ್ಳುತ್ತಾ ಕಂಡ ಕಂಡಲ್ಲಿ ಅವಿಸಿಕೊಳ್ಳುತ್ತಾ ಒಂದು ರೀತಿ ನಾವು ಏನೋ ಚೆಳ್ಳೆ ಹಣ್ಣು ತಿನ್ನಿಸುತ್ತಿದ್ದೇವೆ ಘನಂದಾರಿಯಾದಂತಹ ಯಾವುದೋ ದೊಡ್ಡ ಒಂದು ಸಾಧನೆಯನ್ನು ಮಾಡಿಬಿಟ್ಟಿದ್ದೇವೆ ಎಂದು ಭ್ರಮಿಸುತ್ತಿದ್ದ ಇಬ್ಬರು ಬಾಂಬರ್ಗಳು ಅಥವಾ ಸಹಾಯ ಮಾಡಿದವನು ಸೇರಿದಂತೆ ದುರದೃಷ್ಟವೆಂದರೆ ಕರ್ನಾಟಕದ ಮೂಲದವರು ಅವರನ್ನ ಎ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಿದೆ ಸರ್ ಕೈ ಕೊಡಿ ಪಶ್ಚಿಮ ಬಂಗಾಳ ಪೊಲೀಸರಿಗಿಂತ ಐ ಬಿ ಕೇಂದ್ರದ ತನಿಖಾ ಸಂಸ್ಥೆಗಳು ಕೊಟ್ಟ ಸಹಿ ಬಹಳ ಪಕ್ಕಾ ಮಾಹಿತಿಯೊಂದಿಗೆ ಪಶ್ಚಿಮ ಬಂಗಾಳದ ಮಿಡ್ನಾಪುರದ ಕಾಂತಿ ಪಟ್ಟಣದಲ್ಲಿ ನಸುಕಿನ ಜಾವದಲ್ಲಿ ಪೊಲೀಸರು ಮನೆಯೊಂದರ ಮೇಲೆ ದಾಳಿ ಮಾಡಿ ಮಲಗಿದ್ದ ಇವರನ್ನ ಎತ್ತಾಕೊಂಡು ಬಂದಿದ್ದಾರೆ ಹೋಗಿ ಏನ್ ಮಾಡ್ತೀರಾ ಅದಿ ಕಲ್ಲು ಹೊಡಿತೀರಾ ಹುಲ್ಲು ಕತ್ತಿಸ್ತೀರಾ ಹಾ ಕೂತ್ಕೊಂಡು ಜಾಗದಲ್ಲಿ ಆರಾಮಾಗಿ ಮಾಡುವಂತ ಒಂದು ಕೆಲಸ ಇದೆ ಮಾಡ್ತೀರಾ ಅದೇ ಕಂಬಿ ಎಣಿಸೋದು ಸುಮ್ಮನೆ ಅದರದೇ ಅಲ್ವಾ ಈ ಇಬ್ಬರು ಉಗ್ರರ ಪಟ್ಟಿಯಲ್ಲಿರುವ ಈಗ ಇವರಿಬ್ಬರು ಅಸ್ಸಾಂನಲ್ಲಿ ಕೆಲ ದಿನ ತಲೆಮರೆಸಿಕೊಂಡಿದ್ರಂತೆ ಇತ್ತೀಚೆಗೆ ಬಂಗಾಳಕ್ಕೆ ಶಿಫ್ಟ್ ಆಗಿದ್ದರಂತೆ ಮಾರ್ಚ್ ಒಂದರಂದು ಸ್ಫೋಟ ನಡೆದ ದಿನವೇ ಬೆಂಗಳೂರಿನಿಂದ ದಿಕ್ಕುಪಾಲಾಗಿ ಓಡಿ ತುಮಕೂರು ದಾಟಿ ಬಳ್ಳಾರಿಯನ್ನು ತಲುಪಿ ಎಸ್ಕೇಪ್ ಆಗಿದ್ದ ಒಬ್ಬ ಮುಸಾವಿರ್ ಅವನ ಸಂಪೂರ್ಣ ಚಲನವಲನ ಸಿಕ್ಕಿತ್ತು ಅವನು ಧರಿಸಿದ್ದ ಟೋಪಿ ಆಧಾರದ ಮೇಲೆ ಆರೋಪಿಯನ್ನು ಪೊಲೀಸರು ಹೇಗೋ ಗುರುತಿಸಿಕೊಂಡಿದ್ದರು ಬ್ಯೂಟಿಫುಲ್ ಪಾಯಿಂಟ್ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಎನ್ನಲಾಗಿದ್ದ ಸೂತ್ರಧಾರ ಮತೀನ್ ವಿಘ್ನೇಶ್ ಎಂಬ ಹೆಸರಿನಲ್ಲಿ ಇನ್ಯಾರು ಸಿಕ್ಲಿಲ್ವ ಹೆಸರು ಅವನಿಗೆ ಅಥವಾ ಹೀಗಿರಬಹುದು ನಮ್ಮ ನಂಬಿಕೆಯಲ್ಲಿ ಗಣೇಶ ಎಲ್ಲ ವಿಘ್ನ ನಿವಾರಕ ವಿಘ್ನಗಳನ್ನು ನಿವಾರಿಸುತ್ತಾನೆ ಹಾಗಿರ್ಬೇಕು ಹಾಗಾಗಿ ಒಳಗೆ ತಲೆಮರೆಸಿಕೊಂಡಿದ್ದ ಮುಸಾವಿರ್ ಪದೇ ಪದೇ ಸಿಮ್ ಕಾರ್ಡ್ ಅನ್ನು ಬದಲಿಸುತ್ತಾ ಸ್ಥಳ ಬದಲಿಸುತ್ತಾ ತನಿಖೆಯ ದಿಕ್ಕನ್ನು ತಪ್ಪಿಸಲು ನೋಡ್ತಾ ಇದ್ದ ಇದಕ್ಕೆ ಅಬ್ದುಲ್ ತಾಹಾ ಎಂಬ ಇನ್ನೊಬ್ಬ ಶೂರನ ಸಹಕಾರವೂ ಇತ್ತು ಇಬ್ಬರು ಜೊತೆಗೂಡಿ ನಕಲಿ ದಾಖಲೆ ಕೊಟ್ಟು ಎರಡು ದಿನ ಹೋಟೆಲಲ್ಲಿದ್ದರಂತೆ ಆಮೇಲೆ ಅನ್ಮೋಲ್ ಕುಲಕರ್ಣಿ ಶಾನವಾಜ್ ಅನ್ನೋ ಹೆಸರಿನಲ್ಲಿ ರೂಮನ್ನು ಪಡ್ಕೊಂಡಿದ್ದು ಅದು ಸಾರಿ ಮನೆಯನ್ನು ಯಾವುದೋ ಹೊರವಲಯದಲ್ಲಿ ಪಡ್ಕೊಂಡಿದ್ದರಂತೆ ಆದರೆ ಎನ್ಐಎ ಅವರ ಬೆನ್ನ ಹಿಂದೆಯೇ ಇತ್ತು ನೆರಳಿನಂತೆ ಆಮೇಲೆ ಇವತ್ತು ಬೆಳಿಗ್ಗೆ ಗ್ರಹಣವನ್ನ ಬಿಡಿಸಿದ್ದಾರೆ ಏನ್ ಗೂಬೆ ತರ ಕಂಡ್ಬಿಟ್ಕೊಂಡು ನೋಡ್ತಾ ನಾನು ನಾನಿಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನೀನ್ ಬರುತ್ತ ತಿರ್ಗಿ ಬೈತೀನಿ ಅಂತ ಅನ್ಕೊಂಡಿರ್ಲಿಲ್ಲ